ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಯನ, ನಿಮಗೆಲ್ರಿಗೂ ಸ್ವಾಗತ ಚಾನಲ್ಗೆ. ಇವಾಗ ಗಂಟೆ 10:30 ಆಗ್ತಾ ಇದೆ, 10:30 ಇಲ್ಲ ಅದಕ್ಕಿಂತ 10:30 ಆಗ್ತಿದೆ ಏನೋ. ಹಾಗೆ ಇವಾಗ ನಾನು ಬಟ್ಟೆ ಒಗಿಲಿಕ್ಕೆ ಹೋಗ್ತಾ ಇದ್ದೀನಿ. ನಿನ್ನೆ ಕ್ರ್ಯಾಬ್ ತಂದಿದ್ದರು, ಹಾಗೆ ಅದರ ಕರಿ ಮಾಡಿದ್ದೆ. ನಾನು ಇವತ್ತು ಶುಕ್ರವಾರ ಅಂತ ಅಂದ್ಕೊಂಡಿದ್ದೆ, ಶುಕ್ರವಾರ ಇಲ್ಲ ಅಂತ. ಅದಕ್ಕೆ ನಿನ್ನೆ ಹಸ್ಬೆಂಡ್ ರೊಟ್ಟಿ ಕೂಡ ತಂದಿದ್ದರು, ಸೊ ಕ್ರ್ಯಾಬ್ ಗ್ರೇವಿ ಮಾಡಿದೆ, ಅದನ್ನು ಹಾಕಿ ತಿನ್ವಿ. ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ ಇವತ್ತೇ ಖಾಲಿ ಮಾಡಬೇಕು, ಇವತ್ತೇ ಖಾಲಿ ಮಾಡಬೇಕಂತ. ಬಟ್ ಇವಾಗ ನನಗೆ ನೆನಪು ಬಂತು, ಮತ್ತು ಸ್ವಲ್ಪ ಹೊತ್ತಾದ ನಂತರ ನಾನು ನೆನಪಿಗೆ ಬಂತು ಇವತ್ತು ನಾಳೆ ಫ್ರೈಡೇ ಅಲ್ಲ, ಥರ್ಸ್ಡೇ ಅಂತ. ಇವಾಗ ಕರಿ ನಿನ್ನೆ ಅರ್ಧ ಇಟ್ಟಿದ್ದೀನಿ ಒಳಗಡೆ, ಅದನ್ನು ಇವತ್ತು ವಾಪಸ್ ಮಾಡಬೇಕು ಇವಾಗ ಮಧ್ಯಾಹ್ನಕ್ಕೆ. ಹಾಗೆ ಇವತ್ತು ನನ್ನ ಮಗಳು ಬೆಟ್ಟಲ್ಲೇ ಮೂತ್ರ ಮಾಡಿದ್ದು, ಯಾವತ್ತೂ ಹಾಗೆ ಮಾಡಲ್ಲ ಅವಳು, ಯಾಕೋ ಅಂತ ಗೊತ್ತಿಲ್ಲ. ಮಾಡಿದ ತಕ್ಷಣ ಒಂದು ಕೂಗಿದ್ಲು, ದೇವ ಕೂಗಿದ್ದೇ ಕೂಗಿದ್ದು. ಸಣ್ಣ ಮಕ್ಕಳಲ್ಲ, ಏನು ಮಾಡೋದು. ಇವಾಗ ಅದು ಚೇಂಜ್ ಮಾಡಬೇಕು. ಅದು ಚೇಂಜ್ ಮಾಡೋದಕ್ಕೆ ನನ್ನ ಹಸ್ಬೆಂಡ್ಗೆ ಸರ್ಫ್ ಎಕ್ಸೆಲ್ ತರೋಕ್ಕೆ ಹೇಳಿದೆ, ಮರ್ತುಬಿಟ್ರು. ನಾನು ಇವಾಗ ನನ್ನ ಮಗಳನ್ನು ಬಿಟ್ಟು ಬಂದೆ, ಬಿಟ್ಟು ಬರಬೇಕಾದ್ರು ಕೂಡ ನನಗೆ ನೆನಪಾಗಿರಲಿಲ್ಲ. ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು, ಬೆಳಗ್ಗೆ ಇದನ್ನೇ ಹಾಕ್ಕೊಂಡು ಹೋಗಿದ್ದೆ ಮಗಳನ್ನು. ಆಮೇಲೆ ಬಂದು ಬ್ರೇಕ್ಫಾಸ್ಟ್ ಮಾಡಿದೆ. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಗೆಣಸು ಮಾಡಿದೆ. ತುಂಬ ದಿವಸ ಆಗಿತ್ತು ಗೆಣಸು ಇರಲಿಲ್ಲ. ಅಂದರೆ ಇಲ್ಲಿ ಸಿಗೋದಿಲ್ಲ, ನೀವು ನಿಮಗೆ ಒಳ್ಳೆ ಐಟಮ್ ಬೇಕು ಅಂತಂದರೆ ಪೇಟೆಗೇ ಹೋಗಬೇಕು. ಹಾಗೆ ಬರಬೇಕಾದ್ರೆ ನಿನ್ನೆ ತೊಗೊಂಡು ಬಂದರು ಗೆಣಸು, ಅದನ್ನೇ ನಾವು ಒಂಥರ ಬಾಜಿ ಥರ ಮಾಡಿದ್ವಿ, ಚೆನ್ನಾಗಿತ್ತು. ಇವಾಗ ಮುಂದಿನ ಕೆಲಸ ಮಾಡ್ತೀನಿ, ಆಮೇಲೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಇವತ್ತು ಕಸ್ಟರ್ಡ್ ಮಾಡಬೇಕು ಅಂತ ಇದ್ದೀನಿ, ನೋಡೋಣ. ಫ್ರೂಟ್ ಕಸ್ಟರ್ಡ್ ಹೇಳ್ತಾರಲ್ಲ, ಅದು ಮಾಡಬೇಕು ಅಂತ ಇದ್ದೀನಿ, ನೋಡೋಣ. ಅದನ್ನು ಇವತ್ತು ಫಸ್ಟ್ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಒಗ್ದು ಎಲ್ಲ ಬಂದೆ, ತುಂಬ ಬಿಸಿಲಿದೆ ಹೊರಗಡೆ. ಹಾಗೆ ಲಕ್ಷ್ಮಿ ಅನ್ನೋ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು, ಕಾಲ್ ಮಾಡಿ ಅಂತ ಹೇಳಿದರು. ಹಾಗೆ ನಮಗೂ ಕೂಡ ಸ್ವಲ್ಪ ಐಡಿಯಾ ಸಿಗಬಹುದು ಅಂತ ಕೂಡ ಹೇಳಿದರು. ಐ ಆಮ್ ವೆರಿ ಸಾರಿ ಲಕ್ಷ್ಮಿ ಅವರೇ, ನಾನು ನೆಕ್ಸ್ಟ್ ಮಂತಲ್ಲಿ ತಂದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಏನು ತೊಗೊಂಡು ಬಂದಿದ್ದೀವ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನಮಗೆ ತಿಂಗಳಲ್ಲಿ ನನ್ನ ಹಸ್ಬೆಂಡ್ಗೆ ರಜೆ ಇದ್ದಾಗ ನಾವು, ಅಂದರೆ ಒಂದು ತಿಂಗಳಲ್ಲಿ ಅವ್ರಿಗೆ ಯಾವಾಗ ರಜೆ ಇರುತ್ತೋ ಆವಾಗ ನಾವು ಮೂವರು ಹೋಗ್ತೀವಿ. ಮೂವರಂದರೆ ನಾನು, ನನ್ನ ಮಗಳು, ಹಸ್ಬೆಂಡ್ ಮೂವರು ಹೋಗ್ತೀವಿ. ಮಗಳಿಗೂ ಒಂದು ಸುತ್ತಾಡಿದಾಗ ಆಗುತ್ತೆ ಅಂತ ಕರ್ಕೊಂಡು ಹೋಗ್ತೀವಿ. ಬಟ್ ಈ ಟೈಮ್ ಏನಾಯಿತು ಅಂತಂದರೆ ನನ್ನ ಹಸ್ಬೆಂಡ್ಗೆ ಆಗಿರಲಿಲ್ಲ. ಹಾಗೆ ನನಗೆ ಒಬ್ಬಳಿಗೆ ಹೋಗ್ಬೋದು, ಬಟ್ ತುಂಬ ತೊಗೊಂಡು ಬರೋಕ್ಕಾಗಲ್ಲ, ಸ್ವಲ್ಪ ಮಾತ್ರ ತೊಗೊಂಡ್ಬೋದು, ತುಂಬ ದೂರ ಇದೆ ಅದು. ಅದಕ್ಕೋಸ್ಕರ ಈ ಸಲ ಅಂದರೂ ಅಡ್ಜಸ್ಟ್ ಮಾಡ್ಕೊ, ಇಲ್ಲಿಂದೇ ತಂದು ಕೊಡ್ತೀನಿ ಅಂತ. ಎನಿವೇಸ್, ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ಇವಾಗ ಈ ಮಂತಿಗೆ ಹಿಂದಿ ಅದನ್ನು ತೊಗೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಮೊದಲೇ ಇದ್ದಿದ್ದಿದೆ, ಸೋಪ್ ಇದೆ, ಆಮೇಲೆ ನನ್ನ ಮಗಳು ಸೋಪ್ ಇದೆ, ಆಮೇಲೆ ಫಿನಾಯಿಲ್ ಇದೆ, ಅದೆಲ್ಲ ಇದೆ, ತುಂಬ ಇದೆ. ನೆಕ್ಸ್ಟ್ ಮಂತಿಗೆ ಕೂಡ ಅದು ಚೆನ್ನಾಗಿ ಬರುತ್ತೆ. ಸೊ ಇವಾಗ ಏನೆಲ್ಲ ತಂದಿದ್ದಾರೆ ಅದು ತೋರಿಸ್ತೀನಿ. ಗೆಣಸು, ಆಮೇಲೆ ಪಂಪ್ಕಿನ್, ನನ್ನ ಹಸ್ಬೆಂಡ್ಗೆ ಇದು ತುಂಬ ಇಷ್ಟ. ಪ್ಲಾಸ್ಟಿಕಲ್ಲೇ ಇದೆ, ತೆಗಿಲಿಲ್ಲ ನಾನು, ಇವಾಗ ಇನ್ನೂ ಎಲ್ಲ ಕ್ಲೀನ್ ಮಾಡಿಡ್ಬೇಕಷ್ಟೇ. ಫ್ರೂಟ್ಸ್ ಬಂದುಬಿಟ್ಟು ಬನಾನಾ ಮತ್ತು ಆ್ಯಪಲ್ ತೊಗೊಂಡು ಬಂದರು. ಇದರಲ್ಲಿ ಬನಾನಾ ತುಂಬ ಖಾಲಿ ಆಗಿದೆ ನಿನ್ನೆ ರಾತ್ರಿನೇ. ಆಮೇಲೆ ಇದು ತೊಂಡೆಕಾಯಿ, ಒಂದು ತೆಂಗಿನಕಾಯಿ, ಆಮೇಲೆ ಎರಡು ಪಾರ್ಲೇಜಿ. ಓಹೋ, ಹಸ್ಬೆಂಡ್ ಆಗಲೇ ಇದು ಓಪನ್ ಮಾಡಿ ಇಟ್ಟಿದ್ದಾರೆ ನನ್ನ ಹಸ್ಬೆಂಡ್. ಆ್ಯಕ್ಚುಲಿ ತಿಂದಿರಬೇಕು, ಇಲ್ಲಾಂದರೆ ನಾಯಿಗೆ ಹಾಕಿರಬೇಕು. ಅದನ್ನ ಇವಾಗ ಡಬ್ಬದಲ್ಲಿ ಇಡ್ತೀನಿ, ಇಲ್ಲಾಂದರೆ ಹಾಳಾಗುತ್ತೆ. ಪಾರ್ಲೇಜಿ ಇದಕ್ಕೆ ಟೀಗೆ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ತೆಂಗಿನಕಾಯಿ, ಆಮೇಲೆ ಒಂದು ಸ್ವೀಜನ್ ಫ್ರೈಡ್ ರೈಸ್ ಮಸಾಲ, ದಿನಾಲು ಮಾಡಲ್ಲ ಯಾವ್ದಾದ್ರು ಒಂದು ಇವತ್ತು, ಅದು ಮುಗ್ದಿತ್ತು. ಪೊಟ್ಯಾಟೋಸ್ ತುಂಬಬೇಕು, ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಬಂದು ಬೀನ್ಸ್, ಆಮೇಲೆ ಕ್ಯಾರೆಟ್, ಟೊಮೆಟೊ, ಇದನ್ನೆಲ್ಲ ಇವಾಗ ತೊಳೆದು ಇಡಬೇಕಷ್ಟೇ. ಆಮೇಲೆ ಒಂದು ಕ್ಯಾಪ್ಸಿಕಮ್, ಈರುಳ್ಳಿ ಆಲ್ರೆಡಿ ಇತ್ತು ಆದರೂ ಕೂಡ ತೊಗೊಂಡು ಬಂದರು, ಬೇಡ ಅಂದರು. ಆಮೇಲೆ ಇವತ್ತು ಗೆಣಸು, ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇದೇ ಮಾಡಿದ್ದು ಗೆಣಸು, ಅದರದು ಮಣ್ಣೆಲ್ಲ ಹೊರಗೆ ಬಿದ್ದರೆ. ಆಮೇಲೆ ಒಂದು ರೊಟ್ಟಿ, ನಾವಿಲ್ಲಿ ಕೋರ್ ರೊಟ್ಟಿ ಅಂತ ಹೇಳ್ತೀವಿ, ಕೋಳಿ ರೊಟ್ಟಿ ಅಂತ. ಆಮೇಲೆ ಇದಕ್ಕೆ ಅಂತ ಹೇಳ್ತೀವಿ ನಾವು, ಇದು ಕಸ್ಕಸ್ ಅಂತ ಹೇಳ್ತೀವಿ, ಸೋಯಾ ಸಿ ಅಂತ, ಅದಕ್ಕೆ ಕಸ್ಕಸ್ ಅಂತ ಹೇಳ್ತೀವಿ. ಇದು ನೋಡಿ, ನೀರಲ್ಲಿ ಹಾಕಿದಾಗ ಚೆನ್ನಾಗಿ, ಐಸ್ ಕ್ರೀಮ್ಗೆಲ್ಲ ಹಾಕ್ತಾರಲ್ಲ, ಏನು ಹೇಳ್ತಾರೆ ಅದಕ್ಕೆ, ಮರ್ತೋಯ್ತು ನನಗೆ ಇವಾಗ. ಸಿಯಲ್ ಸೀಡ್ಸ್ ಮೇ ಬಿ ಅಲ್ವಾ, ಹಾಗೆ ಅನಿಸ್ಬೇಕು. ಆಮೇಲೆ ಎಗ್, ನಾನು ಅವತ್ತೇ ಹೇಳಿದ್ದೆ ನಿಮ್ಮ ಹತ್ರ, ಯಾವುದು ಇಲ್ದಿದ್ರು ಇದು ಒಂದು ನನ್ನ ಮನೆಗೆ ಯಾವಾಗಲೂ ಬರ್ತಾರೆ, ನಾನು ಹೇಳಿದಿದ್ರು ನನ್ನ ಹಸ್ಬೆಂಡ್ ತರ್ತಾರೆ. ಆಮೇಲೆ ಅವ್ರಿಗೆ ಊಟ ಮಾಡಿ ನಂತರ ಎತ್ತಿನೂ ಅಭ್ಯಾಸ ಇದೆ. ಕಡಲೆ, ನನಗೆ ನಿಜವಾಗಿ ಈ ಕಡಲೆ ಇಷ್ಟ ಇಲ್ಲ, ಬೆಳ್ಳಿ ನನಗೆ ತುಂಬ ಇಷ್ಟ, ಅವ್ರು ಇದು ತಂದರೂ ಗೊತ್ತಿಲ್ಲ. ತೊಂಡೆಕಾಯಿ ಮತ್ತು ಇದು ಚೆನ್ನಾಗಾಗುತ್ತೆ. ಆಮೇಲೆ ನೋಡಿ,
ನನ್ನ ಹಸ್ಬೆಂಡ್ ಹತ್ರ ನಾನು ಕಸ್ಟರ್ಡ್ ಪೌಡರ್ ತರಲಿಕ್ಕೆ ಹೇಳಿದ್ದೆ. ಇಷ್ಟು ದುಡ್ದು ತೊಗೊಂಡು ಬಂದಿದ್ದಾರೆ. ನಾನು ಹೇಳಿದ್ದು ಸಣ್ಣ ಪ್ಯಾಕೆಟ್ ತೊಗೊಂಡು ಬನ್ನಿ ಅಂತ. ಅದಕ್ಕೆ ನಾನು ಕೇಳಿದೆ ಇಷ್ಟು ಯಾರಿಗೆ, ನಮ್ಮ ಮನೆಗೆ ಯಾರು ಬರ್ತಾರೆ ಅಂತ ಇಷ್ಟು ತೊಗೊಂಡು ಬಂದಿದ್ದೀರಾ ಅಂತ. ಅದಕ್ಕೆ ಹೇಳ್ತಾರೆ ದಿನ ಹಾಳು ಮಾಡಿ ತಿನ್ನು ಅಂತೆ. ಸೊ ಇದೊಂದು ಕಸ್ಟರ್ಡ್ ಪೌಡರ್, ಅರ್ಧ ಏನು ಇದೆ ಇತ್ತು 76 ರುಪೀಸ್ ಬೇಕು. ಇದು ನಿಜವಾಗಿ ಇದು ಬೇಡ ಇತ್ತು. ಏನೋ ಏನು ಮಾಡಿದು, ಮೊಟ್ಟೆ ಆಮೇಲೆ ಬಟಾಣಿ, ನನಗೆ ಬಟಾಣಿ ತುಂಬ ಇಷ್ಟ, ನೋಡಬೇಕು ಇದು ಹೇಗೆ ಬೇಯುತ್ತೆ ಅಂತ. ಆಮೇಲೆ ಒಂದು ತುಪ್ಪ ತೊಗೊಂಡು ಬಂದರು. ಆಮೇಲೆ ಇದು ರವೆ, ನಿನ್ನೆ ರಾತ್ರಿ ಫಿಶ್ ಫ್ರೈ ಮಾಡಲಿಕ್ಕೆ ಅಂತೇಳಿ ಸ್ವಲ್ಪ ಇದರಿಂದ ರವೆ ತೆಗೆದಿದ್ದಾರೆ ನನ್ನ ಹಸ್ಬೆಂಡು. ಸೊ ಅದು ಫ್ರಿಜ್ಜಲ್ಲಿತ್ತು, ಅಲ್ಲಿಂದ ತೊಗೊಂಡು ಬಂದೆ. ಆಮೇಲೆ ಒಂದು ಶರ್ಬತ್ತಿದು ಪುನರ್ಪುಲಿ ಅಂತ ಬರ್ತಿದೆ ನೋಡಿದ್ರಲ್ಲಿ, ಇದು ಫ್ರಿಜ್ಜಲ್ಲಿತ್ತು, ಅಲ್ಲಿಂದ ತೊಗೊಂಡು ಬಂದೆ ನಾನು. ಇದು ಬೇರೆ ಇತ್ತು, ಡ್ರಿಂಕ್ ಅಂತ ಒಂದಿತ್ತು ನಮ್ಮನೇಲಿ, ಯಾರಾದರೂ ಬಂದರೆ ಬೇಕಾಗುತ್ತಲ್ಲ ಅಂತ. ಅದರಲ್ಲಿ ಆಲ್ರೆಡಿ ಒಂದು ನಿನ್ನೆ ಮಾಡಿ ಕುಡ್ದಿದ್ದಾರೆ ನನ್ನ ಹಸ್ಬೆಂಡ್, ನಿನ್ನೆ ಸ್ವಲ್ಪ ಮಾಡಿ ಕುಡ್ದಿದ್ರು, ಚೆನ್ನಾಗಿತ್ತು ಇದು. ಸೊ ಇದಿಷ್ಟೇ, ಇವಾಗಷ್ಟೇ ತೊಗೊಂಡು ಬಂದಿದ್ದು. ನೆಕ್ಸ್ಟ್ ಟೈಮ್ ಬಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನನಗೆ ಇದರಿಂದ ಕಸ್ಟರ್ಡ್ ಇದು ಮಾಡಬೇಕು, ನೋಡೋಣ ಹೇಗಾಗುತ್ತೆ ಅಂತ. ನಾನಿಲ್ಲಿ 1/2 ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಅದರಲ್ಲಿ 1/2 ಕಪ್ಪಷ್ಟು ತಣ್ಣಗೆ ಹಾಲನ್ನು ಇಟ್ಟಿದ್ದೀನಿ. ಬಿಸಿ ನೀರಲ್ಲಿ ನೀವು ಬಿಸಿ ಹಾಲಲ್ಲಿ ಕಸ್ಟರ್ಡ್ ಪುಡಿ ಹಾಕೋಸ್ಕರ ಹಾಲನ್ನು ಬದಿಗೆಲ್ಲಿ ಇಟ್ಟಿದ್ದೀನಿ. ಇವಾಗ 2 ಕಟೋರಿಗೆ ನಾನು ಇವಾಗ ಹಾಲನ್ನು ಹಾಕ್ತಾ ಇದ್ದೀನಿ. 1/2 ಕಪ್ ಹಾಲು ತಗೊಂಡಿದ್ದೆ ಅಲ್ಲ, ಅದನ್ನು ಹಾಕ್ತಾ ಇದ್ದೀನಿ. 1/2 ಲೀಟರಿಗೆ 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ನ ಹಾಕಿದ್ದೀನಿ. ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವುದೇ ರೀತಿಯಂಥ ಲಂಪ್ಸ್ ಇಲ್ಲ. ಬಿಸಿ ನೀರಿಗೆ ಹಾಕಿದರೆ ಅದು ತುಂಬ ಗಟ್ಟಿಗಟ್ಟಿಯಾಗಿರುತ್ತೆ. ಅದಕ್ಕೆ ನಂತರ ಇದು ಒಂದು ಸ್ವಲ್ಪ ಕುದಿ ಬಂದಾಗ ನಾನು ಇದಕ್ಕೆ ಇವಾಗ ಹಾಕಿದ್ದೀನಿ ಕಸ್ಟರ್ಡ್ ಪೌಡರ್ ಪೇಸ್ಟ್ ಏನು ಮಾಡಿದ್ನ ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಲೆ ಹಿಡಿದೋಗುತ್ತೆ. ಅದಕ್ಕೆ ಆಮೇಲೆ ನಿಮಗೆಷ್ಟು ಸಿಹಿ ಇಷ್ಟು ಅಷ್ಟು ನೀವು ಆ್ಯಡ್ ಮಾಡ್ಬೋದು. ನಾನಿಲ್ಲಿ 4 ಟೇಬಲ್ ಸ್ಪೂನ್ ಶುಗರ್ ಆ್ಯಡ್ ಮಾಡಿದ್ದೀನಿ, ನಮ್ಮ ಮನೇಲಿ ಸಿಹಿ ಜಾಸ್ತಿ ತಿಂತಾರೆ ಅಂತ ಹೇಳಿ. ಆಮೇಲೆ ನನ್ನ ಕಸ್ಟರ್ಡ್ ಪೌಡ್ರ್ ಫ್ಲೇವರ್ ಬಂದುಬಿಟ್ಟು ವೆನಿಲಾ, ಇದರಲ್ಲಿ ಬೇರೆ ಬೇರೆ ಸಿಗುತ್ತೆ, ಬಟ್ ವೆನಿಲಾ ತಂದಿರೋದ್ರಿಂದ ನಾನು ಇದನ್ನೇ ಮಾಡ್ತಾ ಇದ್ದೀನಿ. ಆಮೇಲೆ ಇದರ ಕಂಟೆಸ್ಟೆನ್ಸಿ ಜಾಸ್ತಿ ತೆಳ್ಳಗೂ ಅಲ್ಲ, ಜಗ್ಗೂ ಅಲ್ಲ, ಮಧ್ಯ ಇರಬೇಕು. ಫ್ರೆಂಡ್ಸ್, ಕಸ್ಟರ್ಡ್ ರೆಡಿ ಆಗಿದೆ. ಇದು ನಾನು ಇವಾಗ ನನ್ನ ಮಗಳಿಗೆ ಮಾಡಿಟ್ಟಿರೋದು, ಅವಳಿಗೆ ಜಾಸ್ತಿ ಫ್ರೂಟ್ಸ್ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಇದರಲ್ಲಿ ಬನಾನಾ ಮತ್ತು ಆ್ಯಪಲ್ ಹಾಕಿದ್ದೀನಿ. ನೀವು ಬೇಕಾದರೆ ಐಸ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಬೋದು. ನಾನು ಇವಾಗ ಐಸ್ ಕ್ರೀಮ್ ನನ್ನಲ್ಲಿಲ್ಲ, ಇವಾಗ ನನ್ನ ಮಗಳನ್ನು ಕರ್ಕೊಂಡು ಬರೋಕ್ಕೆ ಹೋಗ್ತೀನಲ್ವಾ, ಆವಾಗ ಬಂದ ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ನಾನು ಸ್ಕೂಲಿಂದ ಕರ್ಕೊಂಡು ಬಂದಾಯಿತು, ಅಲ್ಲಿ ನೀವು ನೋಡ್ತಾ ಇರ್ಬೋದು ಈ ಕಡೆ ನೋಡಿ, ಅಲ್ಲಿ ತಿಂತಾ ಇದ್ದಾಳೆ ಕಸ್ಟರ್ಡ್ ತಿಂತಾ ಇದ್ದಾಳೆ. ಹೇಗಿದೆ ಕಸ್ಟರ್ಡ್? ಯಾವತ್ತು ಇಲ್ದಿದ್ರೆ ಫ್ಯಾನ್ ಆಗ್ತಾ ಬಂದು ಕುತ್ಕೊಂಡಾಳೆ. ಹಾಗೆ ತುಂಬ ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಅಷ್ಟೊಂದಾಗಿದೆ. ಹಾಗೆ ತುಟಿ ಎಲ್ಲ ಉಷ್ಣದಿಂದಾಗಿರ್ಬೋದು ಒಡೆದೋಗಿದೆ. ಇದಕ್ಕೆ ಏನಾದರೂ ಒಂದು ಮಾಡಬೇಕು. ಇವಾಗ ನನ್ನ ಮಗಳು ಅಲ್ಲಿ ಕುತ್ಕೊಂಡು ಇವಾಗ ತಿಂತಾ ಇದ್ದಾಳೆ. ಹಾಗೆ ಅವಳಿಗೆ ಫ್ರೂಟ್ಸ್ ಆ್ಯಪಲ್ ಮೊದಲು ಇಷ್ಟ ಇತ್ತು, ಇವಾಗ ನಾನು ಅದಕ್ಕೆ ಕಟ್ ಮಾಡಿ ಆ್ಯಪಲ್ ಹಾಕಿದ್ದೀನಲ್ಲ, ಸೊ ಅದನ್ನು ಅದಿಷ್ಟ ಎಲ್ಲ ಬನಾನ ತಿಂತಾಳೆ. ಹಾಗೆ ನೀವು ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಬೋದು. ಇವಳು ಡ್ರೈ ಫ್ರೂಟ್ಸ್ ತಿನ್ನೋದೇ ಇಲ್ಲ, ತಿಂದರೆ ನಾವು ಮಾತ್ರ ತಿಂತೀವಿ. ಅದಕ್ಕೋಸ್ಕರ ನಾನು ಹಾಗೆ ಮಾಡಿದೆ. ಚೆನ್ನಾಗಾಗಿದೆ ಕಸ್ಟರ್ಡ್ ಅಂತೂ ಚೆನ್ನಾಗಿದೆ.